ಆ ಪ್ರಯೋಗಶಾಲೆಯಲ್ಲಿ ಈ ಬಳಪದ ಕಲ್ಲಿನಿಂದ ಮಾಡಿದ ಆಕೃತಿಗಳು ಮುಂದೆ ಬೇಲೂರು ಹಳೆಬೀಡು ಅನ್ನುವ ವಿಶ್ವವಿಖ್ಯಾತ ಜಗತ್ತಿನ ಅದ್ಭುತ ಸೃಷ್ಟಿಯಾಗೋದಕ್ಕೆ ಇದು ಎಕ್ಸ್ಪೆರಿಮೆಂಟಲ್ ಪ್ಲೇಸ್. ಇದು ಈ ಎಕ್ಸ್ಪೆರಿಮೆಂಟಲ್ ಪ್ಲೇಸ್ ಅವ್ರನ್ನ ನಾವು ಸುಮ್ಮನೆ ಹೆಂಗಂದ್ರೆ ಬಿಟ್ಬಿಟ್ಟು ಹಳೆಬೀಡನ್ನ ಮಾತ್ರ ಚೆನ್ನಾಗಿಟ್ಕೊಳ್ಳೋ ಸರಿಯೇ, ಇದನ್ನು ಅಚ್ಚುಕಟ್ಟು ಮಾಡಬೇಕು. ನಾನು ಮಾನ್ಯ ಅಧಿಕಾರಿಗಳಲ್ಲಿ ವಿನಂತಿಸ್ಕೋತೀನಿ, ನಿಮ್ಮ ಅಧಿಕಾರ ಅವಧಿಯಲ್ಲಿ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಅದನ್ನು ಚೊಕ್ಕಟ ಮಾಡೋದು. ಅಲ್ಲಿ ಇಮ್ಮಡಿ ಪುಲಕೇಶಿಯ ಗಂಧದ ಅರಮನೆ ಅನ್ನೋದೊಂದು ಅದ್ಭುತವಾದ ಕಾನ್ಸೆಪ್ಟ್. ಅಲ್ಲಿ ಅವನು ಉತ್ತರದ ಹರ್ಷವರ್ಧನನನ್ನು ಸೋಲಿಸಿದಾಗ ಅವನು ಹೇಗೆ ಸೋಲಿಸ್ದ ಅಂತ ಗ್ರೀಕಿನ ಇತಿಹಾಸಕಾರ ದಾಖಲೆ ಮಾಡಿದ್ದಾನೆ. ಅವನು ಯಾವ ರೀತಿ ಅವನು ಸೋಲಿಸ್ದ ಅಂತ ಅಂತ ಇಮ್ಮಡಿ ಪುಲಕೇಶಿಯ ಅರಮನೆ ಶಿಲ್ಪದಲ್ಲಿ ಅಲ್ಲಿ ನಮಗೆ ದಾಖಲೆ ಸಿಗುತ್ತೆ. ಅದನ್ನು ರೇಖಾಚಿತ್ರಕ್ಕೂ ಕೂಡ ಬಳಸಿದ್ದಾರೆ. ಆ ಗಂಧದ ಮನೆಯನ್ನು ಅರಮನೆಯನ್ನು ಮತ್ತೆ ರೀಬಿಲ್ಟ್ ಮಾಡಿದರೆ ಇಡೀ ದಕ್ಷಿಣ ಭಾರತ ಅದೊಂದು ದೊಡ್ಡ ಪ್ರವಾಸಿ ಕ್ಷೇತ್ರವನ್ನು ಮಾಡಿಸ್ಕೊಳುತ್ತೆ. ಇದಕ್ಕೆ ಸಾರ್ವಜನಿಕರು ಕೂಡ ಸಹಾಯ ಮಾಡ್ತಾರೆ ಸರ್. ಸಾರ್ವಜನಿಕರು ಕೂಡ ಇಂಥದ್ದಕ್ಕೊಂದು ಸಹಾಯ ಮಾಡಿದರೆ ಮಾಡ್ತಾರೆ. ನೀವು ಇದಕ್ಕೆಲ್ಲ ನೀವು ಒತ್ತಾಸೆ ತಂದು ಸರ್ಕಾರಗಳಿಗೆ ಮತ್ತು ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಇದನ್ನು ಕನ್ನಡದ ಕೆಲಸ, ಕನ್ನಡದ ಕಲ್ಲಿನ ಕೆಲಸ ಅಂಥೇಳಿ ಮಾಡಿದ್ರೆ ನಿಜವಾಗಿ ದೊಡ್ಡದಾಗುತ್ತೆ. ನಮ್ಮ ರವಿ ಸಿರ್ವಾರ ಇದೊಂದು ಸಿನಿಮಾ ಮಾಡ್ತೀನಿ ಸರ್ ಅಂದ. ಅಲ್ಲಿ ಎಲ್ಲೇ ಮಾಡ್ತೀಯಾ, ನಿನಗೆ ಪರ್ಮಿಷನ್ ಸಿಗೋದು ಅದು ಭಾಳ ಕಷ್ಟ ಇದೆ. ಏನೇನೋ ತನಗೆ ಗೊತ್ತಿರೋ ಎಲ್ಲ ವಿದ್ಯೆಗಳನ್ನು ಬಳಸಿ ಈ ಐಹೊಳೆ ಚಿತ್ರವನ್ನು ನಿರ್ಮಿಸಿ ಮುಗಿಸಿಕೊಟ್ಟಿದ್ದಾನೆ. ಅದರಲ್ಲಿ ಎರಡು ಮೂರು ಹಾಡುಗಳನ್ನ ನಾನು ಮಾಡಿದ್ದೇನೆ. ನಮ್ಮ ಗುರು ಕಿರಣ್ ಅಂತ ಝೀ ಪಾರ್ಟಿಸಿಪೆಂಟ್, ಅವನು ತುಂಬ ಒಳ್ಳೆಯ ಗಾಯಕ, ಅವನ ಕೈಯಲ್ಲೇ ಹಾಡಿಸಿದ್ವಿ. ಮತ್ತು ಝೀನಲ್ಲಿ ಒಬ್ಬ ಕಲಾವಿದ ಕೂಡ ಸಿಕ್ಕಿದ, ಅವನ ಕೈಯಲ್ಲಿ ಆ್ಯಕ್ಟ್ ಮಾಡಿಸಿದ್ವಿ. ಹಾಡುಗಳೆಲ್ಲ ಚೆನ್ನಾಗಿ ಮಾಡೇ ಮಾಡ್ತೀನಿ. ಹಂಸಲೇಖ ಅವರು ಅದ್ಭುತವಾಗಿ ಮಾಡಿದ್ದಾರೆ ಅಂತ ಅದ್ಭುತವಾಗಿ ಮಾತಾಡಿದೆ. ಇನ್ನೇನು ಕೆಡ್ದಾಗಂತೂ ಮಾಡೋಕ್ಕಾಗಲ್ಲ, ಚೆನ್ನಾಗೇ ಮಾಡಿದ್ದೀನಿ. ಆದರೆ ಟ್ರೆಂಡಿಗೆ ತಕ್ಕ ಹಾಗೆ ಅವೆಲ್ಲ ಕೇಳಿ ಜನಕ್ಕೆ ಇಷ್ಟವಾಗಿ ಪಾಪ್ಯುಲರ್ ಆಗಬೇಕು. ಮಾರ್ಕೆಟಿಂಗ್ ಕೂಡ ಭಾಳ ಮುಖ್ಯ, ಭಾಳ ಮುಖ್ಯ. ಸಿನಿಮಾ ಮುಕ್ತಾಯವಾಗಿದೆ, ಬಿಡುಗಡೆ ಕೂಡ ಆಗ್ತಾಯಿದೆ. ಅದು ಸಂತೋಷದ ವಿಷಯ. ಓಕೆ, ಭಾಳ ಸಂತೋಷದ ವಿಷಯ. ಅವರ ನಿರ್ಮಾಪಕರ ತಂಡ ಭಾಳ ಸ್ನೇಹ ವಲಯದಿಂದ ಕೂಡಿದಂಥದ್ದು, ಅವರಿಗೆ ಎಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗೆ ನಾನು ಪೂರ್ತಿ ಸಹಕಾರ ಕೊಟ್ಟಿದ್ದೇನೆ. ಮಾಧ್ಯಮ, ನೀವು ಸೇತುವೆ, ಇದೇನು KGF ಅಲ್ಲ, ಇದೇನು ಬಾಹುಬಲಿ ಅಲ್ಲ ಅಥವಾ ಕಾಂತಾರ ಅಲ್ಲ, ಇದು ಕನ್ನಡದ ಕಲ್ಲಿಗೆ ನೆರವಾಗುವ ಒಂದು ಸಣ್ಣ ಪ್ರಯತ್ನ. ಆ ಕಲ್ಲಿನ ಕಟ್ಟಡಗಳಲ್ಲಿ ಕನ್ನಡ ಉಳಿಯಲಿ. ಮೊನ್ನೆ ರಂಗಣ್ಣವರು ಪಬ್ಲಿಕ್ ಟಿವಿಯಲ್ಲಿ ಹೇಳ್ತಾ ಇದ್ರು, ಅವ್ರು ಹೇಳೋದು ಮಾತೆಲ್ಲ ಭಾಳ ಚೆನ್ನಾಗಿರುತ್ತೆ. ಹಿಂದಿ ಹೇರಿಕೆಯ ಬಗ್ಗೆ ಅವ್ರು ಯಾರೋ ಪ್ರಶ್ನೆ ಕೇಳಿದ್ರು, ನನಗೆ ಗೊತ್ತಿಲ್ಲ ಅದೆಲ್ಲ ಅಂದರು. ಅವರು ಏನಾಗಿದೆ ಸರ್ ಅದ್ರ ಬಗ್ಗೆ ಹೇಳಲ್ಲ ನಾನು. ಮತ್ತೆ ಭಾರತದ ಎಲ್ಲ ಪ್ರಾದೇಶಿಕ ಭಾಷೆಗಳು ಈಗ ಅಪಾಯದಲ್ಲಿದೆ, ಇದನ್ನ ಜ್ಞಾಪಕ ಇಟ್ಕೊಳ್ಳಿ ಅಂದರು. ಏನು ಮಾಡಬೇಕು, ವಿರೋಧಿಸ್ಬೇಕು ಅಷ್ಟೇ, ನಿಮಗೆ ದಮ್ಮಿದ್ರೆ ವಿರೋಧಿಸಿ, ಇಲ್ಲದಿದ್ರೆ ಅನುಭವಿಸಿ ಅಂತಂದಿದ್ರು ಅವರು. ಇದು ಸತ್ಯವಾದ ವಿಷಯ. ನಮ್ಮ ಭಾರತ ದೇಶ ಒಂದು ಮರುಭೂಮಿ ಅಲ್ಲ, ಒಂದೇ ಥರ ಇದೆ. ಅದಕ್ಕೆ ನಮ್ಮ ಭಾರತ ದೇಶ ಒಂದು ಹಿಮ ಆವರಿಸಿಕೊಂಡಿರ್ತಕ್ಕಂಥ ಒಂದು ದೇಶ ಅಲ್ಲ, ಬರೀ ಹಿಮ ಇರೋದಕ್ಕೆ. ಅದು ವೈವಿಧ್ಯತೆಗಳನ್ನು ತುಂಬಿಕೊಂಡಿರ್ತಕ್ಕಂಥ ಸಹ್ಯಾದ್ರಿ ಅದು, ಅದೊಂದು ದೊಡ್ಡ ಸಮೃದ್ಧ ಕಾಡದು. ಅಲ್ಲಿರುವ ವೆರೈಟೀಸೇ ಭಾರತದ ಸ್ಪೆಷಾಲಿಟಿ. ನಿಮ್ಗೆ ಏನು ಬೇಕೋ ಅದನ್ನು ಉಳಿಸ್ಕೊಳ್ಳಿ, ಇರೋದನ್ನು ಹಾಗೆ ಉಳಿಸಿ. ಇದು ನಮ್ಮೆಲ್ಲರ ವಿನಂತಿ. ಐಹೊಳೆಗೆ ಒಳ್ಳೆಯದಾಗಲಿ, ಇಂಥ ಚಿತ್ರಗಳು ಇನ್ನೊಂದಷ್ಟು ಚೆನ್ನಾಗಿ ಬರಲಿ, ಸಾಮಾನ್ಯ ಜನರು ಕೂಡ ನೋಡೋ ಹಾಗೆ ಇಂಥ ಸಿನಿಮಾಗಳು ಮಾಡೋದಕ್ಕೆ ನಿಮಗೆ ಶಕ್ತಿ ಸಿಗಲಿ. ಅಂಥ ಸಮಯ ಬಂದಾಗ ನಮ್ಮ ಹತ್ರ ಬಂದರೆ ಅದೇ ಹಂಸಲೇಖ ಇದೇ ರೀತಿ ನೆರವಾಗ್ತೀನಿ. ಕನ್ನಡ ಮಾಸ್ಕಿದೆಯ ಪ್ರತಿಕ್ಷಣದ ಸುದ್ದಿಗಾಗಿ ಝೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.